ನಮಸ್ತೆ ಶಂಕರ. ಶಂಕರ ಎಂಬ ಪದದಲ್ಲಿ ಅಡಗಿದೆ ಆತ್ಮಸ್ಥೈರ್ಯ. ಆಕಾಶದಿಂದ ಪಾತಾಳದವರೆಗೆ ಬ್ರಹ್ಮಾಂಡ ಒಂದೇ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾಲ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭ. ದಿನನಿತ್ಯದ ಭವಿಷ್ಯದ ಜಂಜಾಟದಿಂದ ನಿಮಗೆ ಸಿಗಲಿದೆ ಮನಃಶಾಂತಿ. ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾಲ ಓಂ ಪರಮೇಶ್ವರ ಪರ ಓಂ ನಿಖಿಲೇಶ್ವರ ಹರ. ಗ್ರಹಗತಿಗಳ ಚಲನವಲನಗಳಿಗೆ ಮಹತ್ವಪೂರ್ಣ ಮಾಹಿತಿ. ಸರ್ವಸಿರಿ ಸಂಪತ್ತು ಐಸಿರಿಯಾಗಿ ನಿಮ್ಮ ಮುಂದೆ. ನೀವು ಎಲ್ಲೇ ಇರಿ, ಹೇಗೆ ಇರಿ, ಪ್ರತಿದಿನ ಬೆಳಗ್ಗೆ ನನ್ನ ಮುಂದಿರಿ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ಇವತ್ತಿನ ನಿತ್ಯ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಚಂದನ. ಇವತ್ತಿನ ನಿತ್ಯ ಭವಿಷ್ಯದ ಬಗ್ಗೆ ತಿಳಿಸಲು ಭವಿಷ್ಯವಾಣಿಯಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದ ಡಾಕ್ಟರ್ ಪಿ ಸುರೇಶ್ ಶಾಸ್ತ್ರಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಗುರುಬ್ರಹ್ಮ ಗುರು ವಿಷ್ಣುರ್ ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶಂಕಾರೂಪೇಣ ಮತ್ಸಿತ್ತಂ ಪಂಕೀಕೃತಮವೋಧ್ಯಯ ಕಿಂಕರೀಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇತ್ ಸದ್ಗುರು ಚರಣಾರವಿಂದಾಭ್ಯಾ ನಮಃ. ಸಮಸ್ತ ಶ್ರೀಟಿ ವೀಕ್ಷಕರಿಗೆ ನಿಮ್ಮ ಡಾಕ್ಟರ್ ಪಿ ಸುರೇಶ್ ಶಾಸ್ತ್ರಿ ಮಾಡುವ ಅನಂತ ವಂದನೆಗಳು. ಎಂದಿನಂತೆ ನಮ್ಮ ಕಾರ್ಯಕ್ರಮದ ಆರಂಭದಲ್ಲಿ ನಿತ್ಯ ಪಂಚಾಂಗ ಹಾಗೂ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ನಮ್ಮ ವೀಕ್ಷಕರದ್ದು. ಇಂದಿನ ನಿತ್ಯ ಪಂಚಾಂಗ ನೋಡೋಣ ಬನ್ನಿ. ಶ್ರೀ ವಿಳಂಬಿ ನಾಮ ಸಂವತ್ಸರದ ದಕ್ಷಿಣಾಯಿನೆ ವರ್ಷ ಋತು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪಂಚಮಿ ಉಪರಿ ಷಷ್ಠಿ ತಿಥಿ ರೋಹಿಣಿ ನಕ್ಷತ್ರ ಯುಕ್ತವಾದ ದಿನಾಂಕ 30/8/2018 ಭಾನುವಾರ. ಇಂದಿನ ದಿನಶುದ್ಧಿ ಯಾವುದೇ ಒಂದು ಶುಭ ಕಾರ್ಯ ಮಾಡಲು ಉತ್ತಮವಾಗಿರುವುದಿಲ್ಲ. ಇಂದಿನ ವಿಶೇಷ ಯಾವುದೇ ಒಂದು ವಿಶೇಷವಿಲ್ಲ. ಪಕ್ಷ ಮಾಸವಾದ್ದರಿಂದ ಪಿತೃಗಳಿಗೆ ಆರಾಧನೆ ಮಾಡಿದರೆ ಕುಟುಂಬದಲ್ಲಿ ಸೌಖ್ಯವ ಎಲ್ಲ ರೀತಿಯಿಂದಲೂ ಸೌಖ್ಯ ಕಂಡುಬರುತ್ತೆ. ಇಂದಿನ ಮುಹೂರ್ತ 8:30-9:30 ಸಲ್ಲುವ ಶುಭ ತುಲಾಲಗ್ನದಲ್ಲಿ ಹಾಗೂ ಸಂಜೆ 3:45-4:45 ಗಂಟೆಗೆ ಸಲ್ಲುವ ಶುಭ ಕುಂಭಲಗ್ನದಲ್ಲಿ ಸಾಮಾನ್ಯವಾದ ಒಂದು ಶುಭ ಕಾರ್ಯ ಮಾಡಲು ಉತ್ತಮವಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರ, ಇವತ್ತಿನ ನಿತ್ಯ ಪಂಚಾಂಗ ಹಾಗೂ ಒಳ್ಳೆಯ ಮುಹೂರ್ತ ಮತ್ತು ದಿನಶುದ್ಧಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲವನ್ನು ನೋಡೋಣವೇ. ಈಗ ನಿಮ್ಮ ದ್ವಾದಶ ರಾಶಿಯ ಭವಿಷ್ಯವನ್ನು ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿಯ ಭವಿಷ್ಯವನ್ನು ನೋಡೋಣ. ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ತೊಂದರೆ, ಉದ್ಯೋಗಸ್ಥರಿಗೆ ಮಾಡುವ ಕೆಲಸ ಕಾರ್ಯದಲ್ಲಿ ಜಯ, ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಹಿನ್ನಡೆ, ಕಾರ್ಮಿಕ ವರ್ಗದವರಿಗೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಂದರೆಗಳು ಹೆಚ್ಚು, ರಾಜಕೀಯ ರಂಗದಲ್ಲಿರುವವರಿಗೆ ಶತ್ರುಗಳ ಕಾಟದಿಂದ ಸ್ಥಾನ ವಂಚಿತ, ರೈತಾಪಿ ವರ್ಗದವರಿಗೆ ವ್ಯವಸಾಯ ಕ್ಷೇತ್ರದಲ್ಲಿ ಕಡಿಮೆ ಪ್ರತಿಫಲ, ಗೃಹಿಣಿಯರಿಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ಸಂಖ್ಯೆ 9,
ನೀವು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ದರ್ಶನ ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತೆ. ಈಗ ನಿಮ್ಮ ವೃಷಭ ರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಜನ್ಮದಲ್ಲಿರುವ ಚಂದ್ರನಿಂದ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಇದ್ದು ನಿರೀಕ್ಷಿತ ಹೆಚ್ಚಿನ ಪ್ರತಿಫಲ ದೊರೆಯಲಿದೆ. ಸರ್ಕಾರಿ ನೌಕರರಿಗೆ ಮೇಲಧಿಕಾರಿಗಳಿಂದ ತೊಂದರೆಗಳು ಉಂಟಾಗಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಮುನ್ನಡೆ ದೊರೆತು ಹೊಸ ವ್ಯಾಪಾರ ಮಾಡುವ ಯೋಜನೆಯು ನಿಮ್ಮಲ್ಲಿ ಮೂಡಲಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ಉನ್ನತವಾದ ಒಂದು ಸ್ಥಾನಮಾನ ಮನ್ನಣೆ ಗೌರವ ಸಿಗಲಿದೆ. ರೈತಾಪಿ ವರ್ಗದವರಿಗೆ ಮಾಡುವಂತಹ ವ್ಯವಸಾಯ ಕ್ಷೇತ್ರದಲ್ಲಿ ಅತಿ ನಷ್ಟ ಸಂಭವಿಸಲಿದೆ. ಗೃಹಿಣಿಯರಿಗೆ ವಸ್ತ್ರಾಭರಣಗಳ ಒಂದು ಪ್ರಾಪ್ತಿಯೋಗವು ನಿಮಗೆ ಕೂಡಿಬರಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ಸಂಖ್ಯೆ 5. ನೀವು ಲಕ್ಷ್ಮೀದೇವಿಯ ಆರಾಧನೆ ದರ್ಶನ ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ಮಿಥುನ ರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಚಂದ್ರನು ದ್ವಾದಶದಲ್ಲಿದ್ದು ವಿದ್ಯಾಭ್ಯಾಸಕ್ಕೆ ಅಡೆತಡೆ ಉಂಟು ಮಾಡಲಿದ್ದಾನೆ. ವ್ಯಾಪಾರ ವ್ಯವಹಾರಸ್ಥರಿಗೂ ವ್ಯಾಪಾರ ಕ್ಷೇತ್ರದಲ್ಲಿ ಲಾಭವಿದ್ದರೂ ನಿಮಗೆ ನಿಮ್ಮ ದಾಯಾದಿಗಳಿಂದಲೂ ತೊಂದರೆಗೆ ಒಳಗಾಗುವಿರಿ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಎಲ್ಲ ರೀತಿಯಿಂದಲೂ ಅನುಕೂಲವೇ ಕಂಡುಬರುತ್ತದೆ. ಮಹಿಳೆಯರಿಗೆ ಈ ದಿನ ಅನಾನುಕೂಲವಿದ್ದು ಮಾಡುವಂತಹ ಕೆಲಸದಲ್ಲಿ ಹಿನ್ನಡೆ ದೊರೆಯಲಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ನಿಮ್ಮ ಪಕ್ಷದಲ್ಲಿ ಎಲ್ಲ ರೀತಿಯಿಂದಲೂ ಬೆಂಬಲ ಗೌರವ ಸಿಕ್ಕರೂ ನಿಮಗೆ ಆರ್ಥಿಕ ನಷ್ಟಕ್ಕೆ ಸಿಲುಕುವಿರಿ. ರೈತಾಪಿ ವರ್ಗದವರಿಗೂ ಈ ದಿನ ಅನಾನುಕೂಲವೇ ಕಂಡುಬರುತ್ತದೆ. ನಿಮ್ಮ ಅದೃಷ್ಟದ ಬಣ್ಣ ಗಾಢನೀಲಿ, ಅದೃಷ್ಟದ ಸಂಖ್ಯೆ 8. ನೀವು ಕಾಲಭೈರವೇಶ್ವರನ ಆರಾಧನೆ ದರ್ಶನ ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ಕರ್ಕಾಟಕ ರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಜನ್ಮದಲ್ಲಿ ರಾಹುವಿದ್ದರೂ ಚಂದ್ರನ ಅನುಕೂಲ ಸ್ಥಿತಿಯಿಂದ ವಿದ್ಯೆಯಲ್ಲಿ ಪ್ರಗತಿ ಉಂಟಾಗಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಅತಿ ಲಾಭವಾಗಲಿದೆ. ವಿಶೇಷವಾಗಿ ಜಲಪದಾರ್ಥ ವ್ಯಾಪಾರ ಮಾಡುವಂತಹ ವ್ಯಾಪಾರಸ್ಥರಿಗೆ ಅಧಿಕ ಲಾಭವಾಗಲಿದೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಅನುಕೂಲವಿದೆ ಮತ್ತು ನಿಮ್ಮ ಕುಟುಂಬದಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಎಲ್ಲ ರೀತಿಯಿಂದಲೂ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಲಿದೆ. ಮಹಿಳೆಯರಿಗೂ ಈ ದಿನ ಚಂದ್ರನ ಅನುಕೂಲ ಸ್ಥಿತಿಯಿಂದ ನಿಮಗೆ ಸಮಾಜದಲ್ಲಿ ಗೌರವ ಮನ್ನಣೆ ಸಿಗಲಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ನಿಮ್ಮ ಪಕ್ಷದಲ್ಲಿ ಬೆಂಬಲ ಗೌರವ ಸಿಗುವುದಲ್ಲದೆ ಉತ್ತಮವಾದ ಒಂದು ಸ್ಥಾನಮಾನವು ನಿಮಗೆ ಈ ದಿನ ಸಿಗಲಿದೆ. ರೈತಾಪಿ ವರ್ಗದವರಿಗೆ ಈ ದಿನ ಅನುಕೂಲವೇ ಹೆಚ್ಚಾಗಿ ಕಂಡುಬರುತ್ತದೆ. ನೀವು ಬೆಳೆದಂಥ ವಾಣಿಜ್ಯ ಬೆಳೆಗಳಿಗೆ ಬೆಲೆ ಅಧಿಕವಾಗಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಕಪ್ಪು, ಅದೃಷ್ಟದ ಸಂಖ್ಯೆ 7. ನೀವು ಶ್ರೀ ಮಾರುತಿಯ ಆರಾಧನೆ ದರ್ಶನ ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ಸಿಂಹರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅನುಕೂಲವಿದ್ದು ಶಾಲಾ ಕಾಲೇಜುಗಳಲ್ಲಿ ಮನ್ನಣೆ ದೊರೆಯಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಹಿನ್ನಡೆ ದೊರೆತು ಜನಗಳಿಂದ ಮೋಸ ಹೋಗುವ ಸಾಧ್ಯತೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಅನುಕೂಲವಿದ್ದರೂ ನೀವು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವಿರಿ. ಮಹಿಳೆಯರಿಗೆ ಜನಗಳಿಂದ ನಿಮ್ಮ ಸ್ನೇಹಿತರಿಂದ ಮೋಸ ಹೋಗುವ ಸಾಧ್ಯತೆ. ರೈತಾಪಿ ವರ್ಗದವರಿಗೆ ಸಾಲಬಾಧೆಯಿಂದ ತೊಂದರೆಗಳು ಉಂಟಾಗಲಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ನಿಮ್ಮ ಪಕ್ಷದಲ್ಲಿ ಎಲ್ಲ ರೀತಿಯಿಂದಲೂ ಅಗೌರವ ನಿಂದನೆಗೆ ಒಳಗಾಗುವಿರಿ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ಸಂಖ್ಯೆ 2. ನೀವು ನಿಮ್ಮ ಕುಲದೇವರ ಆರಾಧನೆ ದರ್ಶನ ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ಕನ್ಯಾರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ಕನ್ಯಾರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅನುಕೂಲವೇ ಕಂಡುಬರುತ್ತದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ
ಅತಿ ಲಾಭವಾಗುವುದಲ್ಲದೆ ಒಂದು ಕುಟುಂಬದಲ್ಲಿ ಶುಭ ಕಾರ್ಯಕ್ಕೆ ನಾಂದಿ ಆಡುವ ಒಂದು ಸನ್ನಿವೇಶಗಳು ಒದಗಿ ಬರಲಿದೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾದರೂ ತೀರ್ಥಕ್ಷೇತ್ರಗಳ ಒಂದು ದರ್ಶನ ಯೋಗವು ನಿಮಗೆ ಕೂಡಿಬರಲಿದೆ. ಮಹಿಳೆಯರಿಗೆ ಚಂದ್ರನ ಅನುಕೂಲ ಸ್ಥಿತಿಯಿಂದ ನಿಮಗೆ ವಸ್ತ್ರಾಭರಣಗಳ ಪ್ರಾಪ್ತಿಯೋಗವು ಈ ದಿನ ನಿಮಗೆ ಕೂಡಿಬರಲಿದೆ. ರೈತಾಪಿ ವರ್ಗದವರಿಗೆ ಚಂದ್ರ ಉಚ್ಚ ಸ್ಥಾನದಲ್ಲಿದ್ದು ನಿಮಗೆ ಸಾಲಬಾಧೆಯಿಂದ ಕೀಟಬಾಧೆಯಿಂದ ಮುಕ್ತಿಯಾಗುವ ಸನ್ನಿವೇಶ. ರಾಜಕೀಯ ರಂಗದಲ್ಲಿರುವವರಿಗೆ ನಿಮ್ಮ ಪಕ್ಷದಲ್ಲಿ ಆಂತರಿಕ ಶತ್ರುಗಳಿಂದ ತೊಂದರೆಗಳು ಉಂಟಾಗಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ಸಂಖ್ಯೆ 6. ನೀವು ಲಕ್ಷ್ಮೀದೇವಿಯ ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ತುಲಾರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ಚಂದ್ರನು ಅಷ್ಟಮದಲ್ಲಿದ್ದು ನಿಮ್ಮ ವಿದ್ಯಾಭ್ಯಾಸಕ್ಕೆ ತೊಂದರೆ ಮತ್ತು ನಿಮ್ಮ ಆರೋಗ್ಯದಲ್ಲಿಯೂ ತೊಂದರೆ ಕಾಣಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಬುಧ ಮತ್ತು ಚಂದ್ರನ ಅನಾನುಕೂಲ ಸ್ಥಿತಿಯಿಂದ ವ್ಯಾಪಾರದಲ್ಲಿ ಹಿನ್ನಡೆ ದೊರೆಯಲಿದೆ. ಉದ್ಯೋಗಸ್ಥರಿಗೂ ಉದ್ಯೋಗದಲ್ಲಿ ಆತಂಕ, ಮೇಲಧಿಕಾರಿಗಳಿಂದ ಕಿರುಕುಳ, ಜನಗಳಲ್ಲಿ ಅಸಮಾಧಾನ. ಮಹಿಳೆಯರಿಗೂ ಈ ದಿನ ಚಂದ್ರನ ಅನಾನುಕೂಲ ಸ್ಥಿತಿಯಿಂದ ಸಮಾಜದಲ್ಲಿ ಅಗೌರವ, ಅಪನಿಂದನೆಗೆ ಒಳಗಾಗುವಿರಿ. ರೈತಾಪಿ ವರ್ಗದವರಿಗೂ ಈ ದಿನ ನಿಮ್ಮ ವ್ಯವಸಾಯ ಕ್ಷೇತ್ರದಲ್ಲಿ ಲಾಭವಿದ್ದರೂ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವಿರಿ. ರಾಜಕೀಯ ರಂಗದಲ್ಲಿರುವವರಿಗೂ ನಿಮ್ಮ ಕುಟುಂಬದಲ್ಲಿ ಅಸಮಾಧಾನ ಮೂಡಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಬೂದಿ ಬಣ್ಣ, ಅದೃಷ್ಟದ ಸಂಖ್ಯೆ 7. ನೀವು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ವೃಶ್ಚಿಕ ರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಚಂದ್ರನು ಸಪ್ತಮದಲ್ಲಿದ್ದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಲಿದ್ದಾನೆ. ವ್ಯಾಪಾರ ವ್ಯವಹಾರಸ್ಥರಿಗೆ ನಿಮಗೆ ಶುಭ ಕಾರ್ಯ ಒಂದು ನಡೆಯುವ ಸನ್ನಿವೇಶಗಳು ಒದಗಿ ಬರಲಿದೆ. ಉದ್ಯೋಗಸ್ಥರಿಗೂ ಉದ್ಯೋಗದಲ್ಲಿ ಅನುಕೂಲವಿದ್ದು ಸಪ್ತಮದಲ್ಲಿರುವ ಚಂದ್ರನಿಂದ ನಿಮಗೆ ಆರ್ಥಿಕ ಸಂಕಷ್ಟದಿಂದ ಮೇಲೆ ಬರುವ ಸಾಧ್ಯತೆ. ಮಹಿಳೆಯರಿಗೂ ಈ ದಿನ ನಿಮಗೆ ಆರ್ಥಿಕ ಲಾಭ, ಸಾಲಬಾಧೆಯಿಂದ ಮುಕ್ತಿಯಾಗುವ ಸನ್ನಿವೇಶಗಳು ಒದಗಿ ಬರಲಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ನಿಮ್ಮ ಪಕ್ಷದಲ್ಲಿ ಹಿನ್ನಡೆ ದೊರೆಯಲಿದೆ. ರೈತಾಪಿ ವರ್ಗದವರಿಗೆ ಈ ದಿನ ಅನುಕೂಲವಿದ್ದು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಹಾಗೂ ಹೈನುಗಾರಿಕೆ ಮಾಡುವಂತಹ ರೈತರಿಗೆ ಹೆಚ್ಚಿನ ರೀತಿ ಲಾಭವಾಗಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ಸಂಖ್ಯೆ 1. ನೀವು ಶ್ರೀರಾಮನ ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ಧನುಸ್ಸು ರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ಧನುಸ್ಸು ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆತಂಕ, ನಿಮ್ಮ ಆರೋಗ್ಯದಲ್ಲಿ ತೊಂದರೆಗಳು. ವ್ಯಾಪಾರ ವ್ಯವಹಾರಸ್ಥರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಗುರು ಶುಕ್ರರಿಂದ ಹೆಚ್ಚಿನ ರೀತಿ ಲಾಭವೇ ಕಂಡುಬರುತ್ತದೆ. ಉದ್ಯೋಗಸ್ಥರಿಗೆ ದಶಮದಲ್ಲಿರುವ ರವಿಯಿಂದ ಉದ್ಯೋಗದಲ್ಲಿ ಅನುಕೂಲ ಕಂಡುಬರುತ್ತದೆ. ಆದರೂ ನಿಮ್ಮ ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗಲಿದೆ. ಮಹಿಳೆಯರಿಗೆ ಈ ದಿನ ನಿಮಗೆ ವಸ್ತ್ರಾಭರಣಗಳ ಒಂದು ಪ್ರಾಪ್ತಿಯೋಗವು ಕೂಡಿಬರಲಿದೆ. ರೈತಾಪಿ ವರ್ಗದವರಿಗೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳಿಗೆ ಶುಭ ಕಾರ್ಯ ನಡೆಯುವ, ಅಂದರೆ ವಿವಾಹ ಯೋಗ ಕೂಡಿಬರುವ ಸಾಧ್ಯತೆ ಕಂಡುಬರುತ್ತದೆ. ರಾಜಕೀಯ ರಂಗದಲ್ಲಿರುವವರಿಗೂ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುವುದಲ್ಲದೆ ಸಾಲಬಾಧೆಯಿಂದ ಮುಕ್ತಿಯಾಗುವ ಸನ್ನಿವೇಶ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ಸಂಖ್ಯೆ 3. ನೀವು ರಾಘವೇಂದ್ರ ಸ್ವಾಮಿಯ ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ಮಕರ ರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಪಂಚಮದಲ್ಲಿ ಚಂದ್ರನಿದ್ದು
ವಿದ್ಯಾಭ್ಯಾಸಕ್ಕೆ ಎಲ್ಲ ರೀತಿಯಿಂದಲೂ ಅನುಕೂಲ ಮಾಡಲಿದ್ದಾನೆ. ವ್ಯಾಪಾರ ವ್ಯವಹಾರಸ್ಥರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಅತಿ ಲಾಭವಾಗುವುದಲ್ಲದೆ ಹೊಸ ವ್ಯಾಪಾರ ಮಾಡುವ ಯೋಚನೆಯು ನಿಮ್ಮಲ್ಲಿ ಮೂಡಲಿದೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಅನಾನುಕೂಲ ಕಂಡುಬರುತ್ತದೆ, ಆದರೂ ನಿಮ್ಮ ಮಕ್ಕಳಿಂದ ನಿಮಗೆ ಮನ್ನಣೆ ಗೌರವ ಸಿಗಲಿದೆ. ಮಹಿಳೆಯರಿಗೆ ಈ ದಿನ ನಿಮ್ಮ ದಾಂಪತ್ಯ ಜೀವನದಲ್ಲಿ ಎಲ್ಲ ರೀತಿಯಿಂದಲೂ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಲಿದೆ. ರೈತಾಪಿ ವರ್ಗದವರಿಗೆ ಈ ದಿನ ಅನುಕೂಲವಿದ್ದು ಮಾಡುವಂತಹ ಕಾರ್ಯಕ್ಷೇತ್ರದಲ್ಲಿ ಜಯ ಸಿಗಲಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ನಿಮ್ಮ ಆಂತರಿಕ ಶತ್ರುಗಳಿಂದ ತೊಂದರೆಗಳು ಉಂಟಾಗಿ ನಿಮಗೆ ಸಿಗುವಂತಹ ಸ್ಥಾನಕ್ಕೆ ಧಕ್ಕೆಯಾಗುವ ಸನ್ನಿವೇಶ. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ, ಅದೃಷ್ಟದ ಸಂಖ್ಯೆ ಎರಡು. ನೀವು ಗಣಪತಿಯ ಆರಾಧನೆ ದರ್ಶನ ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ಕುಂಭರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅನುಕೂಲವಿದ್ದು ಶಾಲಾ ಕಾಲೇಜುಗಳಲ್ಲಿ ಮನ್ನಣೆ ದೊರೆಯಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಹಿನ್ನಡೆ ದೊರೆತು ಕುಟುಂಬದಲ್ಲಿಯೂ ತೊಂದರೆಗಳಿಗೆ ಒಳಗಾಗುವಿರಿ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಅನಾನುಕೂಲ ಕಂಡುಬರುತ್ತದೆ, ಆದರೂ ನಿಮಗೆ ಬರುವಂತಹ ಸಾಲವು ಹಿಂದಿರುಗಲಿದೆ. ಮಹಿಳೆಯರಿಗೆ ಈ ದಿನ ನಿಮ್ಮ ದಾಂಪತ್ಯ ಜೀವನದಲ್ಲಿ ಎಲ್ಲ ರೀತಿಯಿಂದಲೂ ಗೊಂದಲವಿದ್ದರೂ ಅಂತ್ಯದಲ್ಲಿ ಜಯ ಸಿಗಲಿದೆ. ರೈತಾಪಿ ವರ್ಗದವರಿಗೆ ಈ ದಿನ ಅನುಕೂಲವೇ ಇದ್ದು ಮಾಡುವಂತಹ ವ್ಯವಸಾಯ ಕ್ಷೇತ್ರದಲ್ಲಿ ಅತಿ ಲಾಭವಾಗಲಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ನಿಮ್ಮ ಪಕ್ಷದಲ್ಲಿ ಹಿನ್ನಡೆ ಅಗೌರವ ಉಂಟಾದರೂ ನಿಮ್ಮ ಮಕ್ಕಳಿಂದ ಎಲ್ಲ ರೀತಿಯಿಂದಲೂ ಮನ್ನಣೆ ಸಿಗಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ಸಂಖ್ಯೆ ಐದು. ನೀವು ಲಕ್ಷ್ಮೀ ನಾರಾಯಣ ಸ್ವಾಮಿಯ ಆರಾಧನೆ ದರ್ಶನ ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ಕಡೆಯದಾಗಿ ನಿಮ್ಮ ಮೀನರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ಮೀನರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅನುಕೂಲವಿದ್ದು ಚಂದ್ರನ ಅನುಕೂಲ ಸ್ಥಿತಿಯಿಂದ ಉತ್ತಮವಾದ ಒಂದು ಸ್ಥಾನಮಾನವು ನಿಮಗೆ ದೊರೆಯಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಅತಿ ಲಾಭವಾಗುವುದಲ್ಲದೆ ಜನಗಳಿಂದಲೂ ಮನ್ನಣೆ ಸಿಗಲಿದೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಅನಾನುಕೂಲ ಕಂಡು ಬಂದರೂ ಚಂದ್ರನ ಅನುಕೂಲ ಸ್ಥಿತಿಯಿಂದ ನಿಮಗೆ ಸಾಲಬಾಧೆಯಿಂದ ಮುಕ್ತಿಯಾಗುವ ಸನ್ನಿವೇಶ. ಮಹಿಳೆಯರಿಗೆ ಈ ದಿನ ಅನಾನುಕೂಲ ಕಂಡುಬರುತ್ತದೆ. ಅಷ್ಟಮದಲ್ಲಿರುವ ಶುಕ್ರನಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ತೊಂದರೆಗಳಿಗೆ ಒಳಗಾಗಿ ನ್ಯಾಯಾಲಯಕ್ಕೆ ಅಲದಾಡುವ ಸನ್ನಿವೇಶ. ಉದ್ಯೋಗಸ್ಥರಿಗೆ ರಾಜಕೀಯ ರಂಗದಲ್ಲಿರುವವರಿಗೆ ನಿಮ್ಮ ಪಕ್ಷದಲ್ಲಿ ಎಲ್ಲ ರೀತಿಯಿಂದಲೂ ಬೆಂಬಲ ಸಿಗಲಿದೆ, ಗೌರವ ಸಿಗಲಿದೆ. ರೈತಾಪಿ ವರ್ಗದವರಿಗೆ ಚಂದ್ರನ ಅನುಕೂಲ ಸ್ಥಿತಿಯಿಂದ ವಾಣಿಜ್ಯ ಬೆಳೆಗಳಿಗೆ ಬೆಲೆ ಅಧಿಕವಾಗುವುದಲ್ಲದೆ ಉತ್ತಮ ಒಂದು ಲಾಭವೂ ನಿಮಗೆ ದೊರೆಯಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಗಾಢ ನೀಲಿ, ಅದೃಷ್ಟದ ಸಂಖ್ಯೆ ಎಂಟು. ನೀವು ಗಣಪತಿಯ ಆರಾಧನೆ ದರ್ಶನ ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲವನ್ನು ನಮ್ಮ ಗುರುಜಿ ತಿಳಿಸಿಕೊಟ್ಟಿದ್ದಾರೆ. ಈ ದಿನದ ತಾರಾಬಲವು ನಿಮಗೆ ಶುಭವೋ ಅಶುಭವೋ ಎಂದು ನೋಡೋಣ. ತಾರಾಬಲ ಎಂದರೆ ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮ ನಕ್ಷತ್ರಕ್ಕೆ ಚಂದ್ರ ಯಾವ ನಕ್ಷತ್ರದಲ್ಲಿ ಇದ್ದಾನೆ ಅದು ಯಾವ ತಾರೆ ಆಗುತ್ತದೆ, ಅದರಿಂದ ನಿಮಗೆ ಉಂಟಾಗುವ ಪರಿಣಾಮಗಳೇನು, ಆ ತಾರೆಯಿಂದ ನಿಮಗೆ ಈ ದಿನ ಶುಭವೋ ಅಶುಭವೋ ಎಂದು ತಿಳಿಸಿಕೊಡುವುದೇ ಈ ತಾರಾಬಲ. ಈ ದಿನ ಚಂದ್ರನಿರುವ ನಕ್ಷತ್ರ ರೋಹಿಣಿ. ರೋಹಿಣಿ, ಹಸ್ತ, ಶ್ರವಣ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮ ನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ಜನ್ಮತಾರೆ ಎಂಬುದಾಗಿ ಉಂಟಾಗುತ್ತದೆ. ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಕಷ್ಟ ನಷ್ಟಗಳೇ ಹೆಚ್ಚು. ಅನಿವಾರ್ಯ ಪಕ್ಷದಲ್ಲಿ ನೀವು ಕೈಗೊಳ್ಳಬೇಕಾದರೆ ತರಕಾರಿ ದಾನವನ್ನು ಮಾಡಿ ಕೈಗೊಂಡರೆ ಈ ದಿನ ನಿಮಗೆ ಶುಭವಾಗುತ್ತದೆ. ಕೃತ್ತಿಕ, ಉತ್ತರ, ಉತ್ತರಾಷಾಢ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ
ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ಸಂಪತ್ತು ತಾರೆ ಎಂಬುದಾಗಿ ಉಂಟಾಗುತ್ತದೆ. ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಸಂಪತ್ತು ವೃದ್ಧಿಯಾಗುತ್ತದೆ, ಶುಭವಾಗುತ್ತದೆ. ಭರಣಿ, ಪುಬ್ಬ, ಪೂರ್ವಾಷಾಢ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ವಿಪತ್ತು ತಾರೆ ಎಂಬುದಾಗಿ ಉಂಟಾಗುತ್ತದೆ. ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಳ್ಳಬಾರದು. ಅನಿವಾರ್ಯ ಪಕ್ಷದಲ್ಲಿ ನೀವು ಕೈಗೊಳ್ಳಬೇಕಾದರೆ ಬೆಲ್ಲವನ್ನು ದಾನ ಮಾಡಿ ಕೈಗೊಂಡರೆ ಈ ದಿನ ನಿಮಗೆ ಶುಭವಾಗುತ್ತದೆ. ಅಶ್ವಿನಿ, ಮೂಲ, ಮಗ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ಕ್ಷೇಮ ತಾರೆ ಎಂಬುದಾಗಿ ಉಂಟಾಗುತ್ತದೆ. ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಕ್ಷೇಮವಾಗಿ ಲಾಭವಾಗಿ ನೆರವೇರಲಿದೆ. ಆಶ್ಲೇಷ, ಜ್ಯೇಷ್ಠ, ರೇವತಿ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ಪ್ರತ್ಯರುಗ್ತಾರೆ ಎಂಬುದಾಗಿ ಉಂಟಾಗುತ್ತದೆ. ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಕಷ್ಟನಷ್ಟಗಳೇ ಹೆಚ್ಚು. ಅನಿವಾರ್ಯ ಪಕ್ಷದಲ್ಲಿ ನೀವು ಕೈಗೊಳ್ಳಬೇಕಾದರೆ ಉಪ್ಪನ್ನು ದಾನ ಮಾಡಿ ಕೈಗೊಂಡರೆ ಈ ದಿನ ನಿಮಗೆ ಶುಭವಾಗುತ್ತದೆ. ಪುಷ್ಯ, ಅನುರಾಧ, ಪುತ್ರಾಭಾದ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ಸಾಧಕ ತಾರೆ ಎಂಬುದಾಗಿ ಉಂಟಾಗುತ್ತದೆ. ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಜಯವಾಗಿ ಲಾಭವಾಗಿ ನೆರವೇರಲಿದೆ. ಪುನರ್ವಸು, ವಿಶಾಖ, ಪೂರ್ವಾಭಾದ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ವಧತಾರೆ ಎಂಬುದಾಗಿ ಉಂಟಾಗುತ್ತದೆ. ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಳ್ಳಬಾರದು. ಅನಿವಾರ್ಯ ಪಕ್ಷದಲ್ಲಿ ನೀವು ಕೈಗೊಳ್ಳಬೇಕಾದರೆ ಎಳ್ಳನ್ನು ದಾನ ಮಾಡಿ ಕೈಗೊಂಡರೆ ನಿಮಗೆ ಈ ದಿನ ಶುಭವಾಗುತ್ತದೆ. ಆರ್ದ್ರ, ಸ್ವಾತಿ, ಶತವಿಷ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ಮಿತ್ರ ತಾರೆ ಎಂಬುದಾಗಿ ಉಂಟಾಗುತ್ತದೆ. ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಕ್ಷೇಮವಾಗಿ ಲಾಭವಾಗಿ ನೆರವೇರಲಿದೆ. ಮೃಗಶಿರ, ಚಿತ್ತ, ತನಿಷ್ಠ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ರಾಮನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ಪರಮಮಿತ್ರ ತಾರೆ ಎಂಬುದಾಗಿ ಉಂಟಾಗುತ್ತದೆ. ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಕ್ಷೇಮವಾಗಿ ಲಾಭವಾಗಿ ಶುಭವಾಗಿ ನೆರವೇರಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ದಿನದ ತಾರಾಬಲದ ಮಹತ್ವವನ್ನು ಹಾಗೂ ನಿತ್ಯ ಭವಿಷ್ಯದ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ ಎಂದು ಭಾವಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡು. ಓಂ ಸಹನಾಭವತು, ಸಹನೌ ಭುನಕ್ತು, ಸಹ ವೀರ್ಯಂಕರ ವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಸಮಸ್ತ ಶ್ರೀ ಟಿ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.